ಹಾಯ್ ಫ್ರೆಂಡ್ಸ್ ಎವ್ರಿ ಡೇ ಸ್ಪೆಷಲ್ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೊಳಕೆ ಕಾಳು ಹೆಸರು ಕಾಳು ಪಲ್ಯನ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹೆಸರು ಕಾಳನ್ನ ರಾತ್ರಿನೇ ಅದನ್ನ ನೆನೆಸಿಟ್ಟು ಮೊಳಕೆ ಬಂದ ಮೇಲೆ ಪಲ್ಯ ಮಾಡೋದ್ರಿಂದ ಅದು ಚೆನ್ನಾಗಿ ಪಲ್ಯ ಚೆನ್ನಾಗಾಗಿರುತ್ತೆ ಇವಾಗ ಪಲ್ಯ ಮಾಡುವುದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಲೋಟ ಮೊಳಕೆ ಬಂದ ಹೆಸರು ಕಾಳುಗಳು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಟೇಬಲ್ ಪೂ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಗರಂ ಮಸಾಲ ಹರಳ ಪುಡಿ ಅರಿಶಿನ ಮತ್ತು ಒಂದು ಲೋಟದಲ್ಲಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಮಿಕ್ಸಿ ಇಟ್ಕೊಂಡಿರೋ ಹಸಿಕಾಯಿ ಅರ್ಧ ಟೊಮಾಟೊ ಮತ್ತು ಒಂದು ಸ್ವಲ್ಪ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಕರಿಮೇವು ಇದಿಷ್ಟು ಮೊಳಕೆ ಕಾಳು ಪಲ್ಯ ಮಾಡಲು ಬೇಕಾದ ಸಾಮಗ್ರಿಗಳು ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಕಾಲ್ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಉಳ್ಳಾಗಡ್ಡಿ ಇದಾದ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಫುಲ್ ಕೆಂಪು ಆಗೋವರೆಗೂ ಫ್ರೈ ಮಾಡಿದ ನಂತರ ಇದಕ್ಕೆ ಗರಮೇವನ ಹಾಕಿ ಮತ್ತು ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿರೋ ಹಸಿ ಹಸಿಕಾಯಿನ ಹಾಕೋಬೇಕು ಆ ನಂತರ ಅರ್ಧ ಟೊಮಾಟೊ ಕಟ್ ಮಾಡಿಟ್ಕೊಂಡಿರೋ ಟೊಮಾಟೊ ಇದನ್ನ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಇದಿಷ್ಟು ಮೊದಲನೇ ವಿಧಾನ ಇವಾಗ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಮಳೆಗೆ ಬಂದ ಹೆಸರು ಕಾಳನ್ನ ಇದಕ್ಕೆ ಹಾಕ್ಕೊಂಡು ಮತ್ತೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ನೀರನ್ನ ಹಾಕಬೇಕು ಮೊಳಕೆ ಬಂದ ಹೆಸರು ಕಾಳನ್ನ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗುತ್ತದೆ ಅದರಿಂದ ಅದನ್ನ ಹಾಗೆ ತಿನ್ನೋದ್ರಿಂದ ಇದನ್ನ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದು ಭಾರಿ ಒಳ್ಳೆಯದು ಇವಾಗ ಒಂದು ಟೀ ಸ್ಪೂನಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಉಪ್ಪು ಆದ ನಂತರ ಇದಕ್ಕೆ ಒಂದು ಸೊ ಒಂದು ಟೀ ಸ್ಪೂನಷ್ಟು ಮಸಾಲೆ ಆನಂತರ ಒಂದು ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಇದನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಕಲಿಸಿದ ನಂತರ ಫುಲ್ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲಿ ಇದನ್ನ ಬೇಯ್ಲಿಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಬೆಲ್ಲದ ಚೂರನ್ನ ಹಾಕೊಳ್ಳೋಣ ಬೆಲ್ಲದ ಚೂರನ್ನು ಹಾಕಿದ ನಂತರ ಒಂದು ಲೋಟನ ಒಂದು ಲೋಟ ನೀರನ್ನ ಹಾಕ್ಕೊಳ್ಳೋಣ ಯಾಕಂದರೆ ಬೆಲ್ಲ ಹಾಕಿದ ನಂತರ ನೀರನ್ನ ಹಾಕಬೇಕು ಅಂದರೆ ಅದು ಚೆನ್ನಾಗಿ ಕರಗಿ ಪಲ್ಯೊಂದಿಗೆ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕಿದ ನಂತರ ಒಂದು ಲೋಟ ನೀರು ಹಾಕಿ ಅದಕ್ಕೆ ಮೇಲೆ ಕೊತ್ತಂಬರಿನ ಒಂದು ಸ್ವಲ್ಪ ಉದು ಹಾಕೋಣ ಹಾಕಿ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡೋಣ ಇದಿಷ್ಟು ಕಾಳು ಪಲ್ಯ ಮಾಡುವ ವಿಧಾನ ಮತ್ತು ಫ್ರೆಂಡ್ಸ್ ಕಾಳು ಪಲ್ಯನ ತಿನ್ನೋದ್ರಿಂದ ನೆನಪಿನ ಶಕ್ತಿ ಚೆನ್ನಾಗುತ್ತೆ ಮತ್ತು ಫ್ರೆಂಡ್ಸ್ ನೀವು ಯಾವುದೇ ಪಲ್ಯ ಮಾಡಿದ್ರ ಮಾಡಿದಾದರೂ ರೊಟ್ಟಿಯೊಂದಿಗೆ ಅಥವಾ ಚಪಾತಿಯೊಂದಿಗೆ ಪಲ್ಯನ ಜಾಸ್ತಿ ಜಾಸ್ತಿ ಹಚ್ಕೊತೀನಿ ಹಾಗಾದರೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿ ಪಲ್ಯನ ಮಾಡುವುದು ಹೇಗೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು